ನಾನು ಎಷ್ಟೊಂದು ಖುಷಿಯಾಗಿದ್ದೆ. ನಾನು ಮೊದಲನೇ ಅರ್ಶನ ಕುಂಕುಮ ಅಂತ. ಆದರೆ ಏನಾಯ್ತು ಅಂತ ನೋಡಿದ್ರ, ಇಲ್ಲಿ ಏನೇ ಮಾಡಿದ್ರು ಒಳ್ಳೇದೇ ಆಗಲ್ಲ. ಯಾರು ಶಾಪ ಇದೆಯೋ ಈ ಮನೆಗೆ? ದೇವಿಕಾ, ನಾನು ತಿಳ್ಕೊಂಡೇ ಮಾತಾಡ್ತಾ ಇದ್ದೀನಿ. ನಮ್ಮ ನಿಶ್ಚಿತಾರ್ಥ ದಿನ ನಿಮ್ಮ ತಂದೆಯವ್ರು ತೀರ್ಕೊಂಡ್ರು, ನಮ್ಮ ಮದುವೆ ದಿನ ಲಾಯರ್ ಅವ್ರು ತೀರ್ಕೊಂಡ್ರು, ಅದಿರ್ಲಿ ರಾಧಕ್ಕನ ಮದುವೆ ದಿನ ಅವ್ರ ಗಂಡನೇ ತೀರ್ಕೊಂಡ್ರು. ಹಾಗೆಲ್ಲ ಏನು ಇಲ್ಲ ಕಣೆ. ಮತ್ತೇನು ಕೋಇನ್ಸಿಡೆನ್ಸಾ? ಅಂದಲ್ಲ ಅವನ್ ನಡೀತಾನೆ ಇರುತ್ತೆ ಈ ಮನೇಲಿ. ದೇವಿಕಾ, ನನಗೆ ಗೊತ್ತು ನಿನಗೆ ಬೇಜಾರಾಗಿದೆ ಅಂತ. ಆಮೇಲೆ ವಕೀಲರ ಹೆಂಡತಿ ಬಂದ್ರು, ಅವ್ರು ಜಗಳ ಆಡಿದ್ರು, ಅವ್ರೇನು ಸುಮ್ಮನೆ ಬಂದ್ರ? ನಮ್ಮ ಮನೆಯವರು ಯಾರೋ ಹೋಗಿ ಕರೆದಿದಾರಂತಲ್ವಾ, ಅವ್ರಿಗೆ ಸಿಟ್ಟು ಬರೋದಿಲ್ವಾ? ನಮ್ಮ ಮನೆಯವ್ರಿಗೆ ಗೊತ್ತಿರಬೇಕಾಗಿತ್ತು. ದೇವಿಕಾ, ಏನು ಮಾತಾಡ್ತಿದ್ದೆ ನೀನು? ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಅರ್ಶನ ಕುಂಕುಮ ಮುತ್ತೈದೆಯರ ಕಾರ್ಯಕ್ರಮ, ಅಲ್ಲಿಗೆ ರಾಧಕ್ಕ ಮತ್ತೆ ಅಮ್ಮ ಏನಕ್ಕೆ ಬರಬೇಕಾಗಿತ್ತು? ಅವ್ರು ಬರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಅಲ್ಲಿ ಬಂದ್ರಲ್ವಾ? ಹೇಗೆ ಬಂದರು? ಎಲ್ಲ ಹೆಂಗಸರು ಮುಂದೆ ತಲೆ ತಗ್ಸೋಂಗೆ ಮಾಡಿದರು. ನಿಮ್ಮ ನಿಮ್ಮ ಅಮ್ಮನ ಬಗ್ಗೆ ಗೊತ್ತಿಲ್ವಾ? ಯಾಕೆ ಅವ್ರಿಗೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ತೋರಿಸ್ತಾ ಇಲ್ಲ? ಮೊದಲು ಎಲ್ಲಾದರೂ ಕರ್ಕೊಂಡು ಹೋಗಿ ತೋರಿಸಿ. ಎಷ್ಟು ದಿನ ಇಂಥ ಹುಚ್ಚನ ಸಹಿಸ್ಕೊಂಡಿರೋದು? ದೇವಿಕಾ, ಬಾಯಿ ಮುಚ್ಕೊಂಡಿರು. ನಮ್ಮಮ್ಮ ಎಲ್ಲಿಗೂ ಹೋಗಲ್ಲ. ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಯಾರ ಹತ್ರ ತೋರಿಸ್ಬೇಕು ಅಂತ ನಾವು ನೋಡ್ಕೊಂತೀವಿ. ನಾವು ನೋಡ್ತೀವಿ ಅಂದ್ರೆ ನಾನು ಯಾರು ಅಲ್ವಾ? ನನ್ಗೆ ಏನು ಅನ್ಸುತ್ತೆ ಅದು ಮುಖ್ಯನೇ ಅಲ್ವಾ? ನೋಡೆ, ನಿನಗೆ ಬೇಜಾರಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗಂತ ನಮ್ಮಮ್ಮನ ಬಗ್ಗೆ ಮಾತಾಡಬೇಡ ನೀನು. ನೀನು ನನಗೆ ಹೇಳು, ನಿನಗೇನು ಕಮ್ಮಿ ಆಗಿದೆ ಮನೇಲಿ? ಹೇಳೇನು ಕಮ್ಮಿ ಆಗಿದೆ? ನಮ್ಮನ ಬಗ್ಗೆ ಮಾತಾಡಬೇಡ ಅಷ್ಟೇ ನೀನು. ನಾನು ಮನೆಗೆ ಹೋಗ್ತಾ ಇದ್ದೀನಿ. ಏಕೆ? ನನ್ನ ಮನ್ಸು ಸರಿ ಇಲ್ಲ. ಹೋಗು, ಹೋಗ್ಬೇಕನ್ಸರೆ ಹೋಗು, ನನಗೇನು ಅಭ್ಯಂತರ ಇಲ್ಲ. ಆದರೆ ಹಾಂ, ಅಲ್ಲೋಗಿ ನಾವು ಅಮ್ಮನ ಬಗ್ಗೆ ಮಾತಾಡಬೇಡ. ಹಾಂ, ಸಾರಿ, ಆದರೆ ನಾನು ಈಗೇನು ಮಾತಾಡ್ತಾ ಇದ್ದೀನಿ ಅಥವಾ ಮುಂದಕ್ಕೆ ಮಾತಾಡಬೇಕು ಅಂತ ಇದ್ದೀನಿ, ಇದ್ಯಾವುದು ನನ್ನ ಕೆಲಸಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ನನ್ನ ಗೆಳೆಯನ ಮನೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಮಾತಾಡ್ತೀನಿ, ಅದು ನೀವು ಪರ್ಮಿಷನ್ ಕೊಟ್ಟರೆ. ಥ್ಯಾಂಕ್ ಯು ಅತ್ತಿಗೆ. ಮಿಸ್ಸಸ್ ಸುರೇಖಾ ಮಾಧವ್, ನೀವು ಬರೀ ಒಬ್ಬ ಸೈಂಟಿಸ್ಟ್ ಮಾತ್ರ ಅಲ್ಲ, ಸೋಷಿಯಲ್ ವರ್ಕರ್ ಕೂಡ. ಅಮ್ಮ ರೈಟ್?